ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಕ್ಲಾಸಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಪ್ಲೇಟೋನ ಆದರ್ಶ ರಾಜ್ಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಬಂದ್ವಿ. ಇಂದಿನ ಕ್ಲಾಸಲ್ಲಿ ನಾವು ಪ್ಲೇಟೋನ ಆದರ್ಶ ರಾಜ್ಯದಲ್ಲಿ ಶಿಕ್ಷಣದ ಒಂದು ಪದ್ಧತಿ ಹೆಂಗಿರುತ್ತೆ, ಹೇಗಿತ್ತು ಶಿಕ್ಷಣ ಪದ್ಧತಿ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣ ಪದ್ಧತಿಯನ್ನು ರೂಪಿಸಿದ್ದ ಅನ್ನೋದ್ರ ಬಗ್ಗೆ ನಾವು ಹಿಂದಿನ ಕ್ಲಾಸಲ್ಲಿ ಚರ್ಚೆಯನ್ನು ಮಾಡೋಣ. ಪ್ಲೇಟೋನ ಶಿಕ್ಷಣದ ವಿಚಾರಗಳು ದಿ ರಿಪಬ್ಲಿಕ್ ಅನ್ನೋ ಒಂದು ಕೃತಿಯಲ್ಲಿ ಅಲ್ಲಿ ಚರ್ಚೆಯನ್ನು ಮಾಡ್ತಾ ಬರ್ತಾನೆ. ವಿದ್ಯಾರ್ಥಿಗಳೇ, ಗಮನವಿಟ್ಟು ಕೇಳಿ. ಪ್ಲೇಟೋ ಈ ಶಿಕ್ಷಣದ ಬಗ್ಗೆ ಇರತಕ್ಕಂಥ ತನ್ನ ವಿಚಾರಗಳನ್ನು ದಿ ರಿಪಬ್ಲಿಕ್ ಅಂತ ಒಂದು ಕೃತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಬರ್ತಾನೆ. ಆ ಕೃತಿಯಲ್ಲಿ ಈ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಬರ್ತಾನೆ. ಯಾಕೆ ಅಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆಯಲ್ಲಿ ಸಿಕ್ತು ಅಂದರೆ, ತನ್ನ ಆದರ್ಶ ರಾಜ್ಯವನ್ನು ಆಳುವವನು ತತ್ವಜ್ಞಾನಿ ಅರಸ. ಹಾಗಾಗಿ ಆ ತತ್ವಜ್ಞಾನಿ ಅರಸ ಅನ್ನು ಆಳ್ವಿಕೆ ಮಾಡುವುದರಿಂದ ಅಲ್ಲಿ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಸ್ಥಾನಮಾನ ಅನ್ನೋದು ಅವನು ಕೊಡ್ತಾನೆ. ಯಾಕೆಂದರೆ ಯೋಗ್ಯ ಶಿಕ್ಷಣದಿಂದ ಮಾತ್ರ ಉತ್ತಮ ನಾಗರಿಕರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ, ಒಂದು ದಕ್ಷವಾಗಿರ್ತಕ್ಕಂತಹ ಆಡಳಿತ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಸಾಧ್ಯ. ಹಾಗಾಗಿ ಶಿಕ್ಷಣದ ಒಂದು ವ್ಯವಸ್ಥೆಗೆ ರಾಜ್ಯದ ಒಂದು ಮೂಲ ಸಾಧನ ಅನ್ನಂಥದ್ದು ಆ ಪ್ಲೇಟೋನ ಅಭಿಪ್ರಾಯ ಅಲ್ಲಿ ಆಗಿತ್ತು. ಹಾಗಾಗಿ ಇವನ ಶಿಕ್ಷಣದ ಒಂದು ವಿಚಾರಗಳನ್ನು ಕುರಿತುಕೊಂಡು ಅಧ್ಯಯನವನ್ನು ಮಾಡಿದಂತಹ ರುಸೋ ಹೇಳ್ತಾನೆ, ಈ ಶಿಕ್ಷಣದ ಬಗ್ಗೆ ಪ್ಲೇಟೋ ಬರೆದಂತಹ ಅತ್ಯಂತ ಬೃಹತ್ ಆಗಿರ್ತಕ್ಕಂತಹ ಒಂದು ಪ್ರಬಂಧವಾಗಿದೆ. ಇಂತಹ ಪ್ರಬಂಧವನ್ನು ಹಿಂದೆ ಯಾರೂ ಬರೆದಿಲ್ಲ, ಅಂದರೆ ಪ್ಲೇಟೋಗಿಂತ ಹಿಂದೆ ಯಾರೂ ಅದನ್ನು ಬರೆದಿಲ್ಲ, ಮುಂದೆಯೂ ಸಹ ಅದನ್ನು ಯಾರೂ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬರೆದಿದ್ದೇ ಆದರೆ ಅದರ ಮೇಲೆ, ಆ ಒಂದು ಪ್ರಬಂಧದ ಮೇಲೆ ಪ್ಲೇಟನ ಒಂದು ನೆರಳು ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ರುಸೋನ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಇಡೀ ಆ ಆದರ್ಶ ರಾಜ್ಯದಲ್ಲಿ ಶಿಕ್ಷಣದ ಒಂದು ಪದ್ಧತಿ ಇದೆಯಲ್ಲ, ಅದು ರಾಷ್ಟ್ರ ನಿಯಂತ್ರಕ ಪದ್ಧತಿಯನ್ನು ಹೊಂದಿತ್ತು. ರಾಷ್ಟ್ರ ನಿಯಂತ್ರಣದಲ್ಲಿ ಅಂದರೆ ಒಂದು ರಾಜ್ಯದ ನಿಯಂತ್ರಣದಲ್ಲಿಯೇ ಇಡೀ ಆ ಶಿಕ್ಷಣದ ವ್ಯವಸ್ಥೆ ಇರಬೇಕು ಅನ್ನೋಂಥದ್ದು ಪ್ಲೇಟೋನ ಅಭಿಪ್ರಾಯವಾಗಿತ್ತು. ಹಾಗಾಗಿ ಇಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಮೊಟ್ಟ ಮೊದಲ ಒಬ್ಬ ರಾಜ್ಯಶಾಸ್ತ್ರಜ್ಞನೇ ಈ ಪ್ಲೇಟೋ. ಆದರೆ ಹಿಂದಿನ ವ್ಯವಸ್ಥೆಯಲ್ಲಿ ನಾವು ಗಮನಿಸಿದಾಗ ಇವತ್ತು ಶಿಕ್ಷಣ ವ್ಯವಸ್ಥೆ ಖಾಸಗಿಯವ್ರ ಪಾಲಾಗಿದೆ, ಸಾರಾಯಿ ಸರ್ಕಾರದ ಪಾಲಾಗಿದೆ. ಹೀಗೆ ಪ್ಲೇಟೋನ ವಿಚಾರಕ್ಕೆ ತದ್ವಿರುದ್ಧವಾಗಿರ್ತಕ್ಕಂತಹ ರೀತಿಯಲ್ಲಿ ಇಂದಿನ ಸರ್ಕಾರಗಳು ವರ್ತಿಸ್ತಾ ಇದ್ದಾವೆ, ಇಂದಿನ ರಾಜ್ಯಗಳು ವರ್ತಿಸ್ತಿದ್ದಾವೆ ಅನ್ನೋದನ್ನು ನಾವು ನೋಡ್ಬೋದು. ಇರಲಿ ವಿದ್ಯಾರ್ಥಿಗಳೇ, ಅದೆಲ್ಲ ಇರಲಿ. ಪ್ಲೇಟೋನ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಅದು ಯಾವ ಬೇಸ್ ಮೇಲೆ, ಯಾವ ಅಂಶಗಳ ಆಧಾರದ ಮೇಲೆ ಅವನು ರೂಪಿಸಿದ್ದ ಅಂದರೆ, ತನ್ನ ಆದರ್ಶ ರಾಜ್ಯದಲ್ಲಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಮೂರು ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ದ. ಅಂದರೆ ಒಂದು ಉತ್ಪಾದಕ ವರ್ಗ, ಆಡಳಿತ ವರ್ಗ ಮತ್ತು ರಕ್ಷಕ ವರ್ಗ ಅಂತೇಳಿ ಹೀಗೆ ಮೂರು ವರ್ಗವನ್ನಾಗಿ ಮಾಡಿದ್ದ. ಈ ಮೂರು ವರ್ಗದ ಜನರನ್ನು ಆಧಾರವಾಗಿಟ್ಟುಕೊಂಡು ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಅವಲಂಬಿಸಬಹುದಾದಂಥ ವೃತ್ತಿಗೆ ಅನುಕೂಲವಾಗುವಂತೆ ಶಿಕ್ಷಣ ಪದ್ಧತಿ ಅನ್ನೋದು ರೂಪಿತ ಆಗಬೇಕು ಅನ್ನೋ ಒಂದು ಅಂಶದ ಆಧಾರದ ಮೇಲೆ ಇಡೀ ತನ್ನ ಶಿಕ್ಷಣದ ವಿಚಾರಗಳನ್ನು ಅವನು ಮಂಡಿಸ್ತಾ ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಈ ಅಧ್ಯಾಯದಲ್ಲಿ ಕಾಣ್ತೀವಿ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಭಾವಕ್ಕೆ ಮತ್ತು ಯೋಗ್ಯತೆಗೆ ಸಾಧ್ಯವಾದಷ್ಟು, ಅಂದರೆ ತನ್ನ ಸ್ವಭಾವಕ್ಕೆ ಹೊಂದಿಕೊಳ್ಳುವಂತಹ ಯೋಗ್ಯತೆಗೆ ಸಾಧ್ಯವಾದಷ್ಟು, ತನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕೆ ಸಾಧ್ಯವಾದಷ್ಟು ಯೋಗ್ಯತೆಗೆ ತಕ್ಕಂಥ ಒಂದು ಶಿಕ್ಷಣವನ್ನು ಪಡೆದುಬಿಟ್ಟು ಅವನು ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸಬೇಕು. ಅಲ್ಲದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಭಿವೃದ್ಧಿಯನ್ನು ಹೊಂದುವಂಥದ್ದೇ ಇಡೀ ನನ್ನ ಶಿಕ್ಷಣದ ಗುರಿ ಅಂತೇಳಿ ಪ್ಲೇಟೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾನೆ. ಯಾಕಾಗಿ ಅವನು ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂತಹ ಅಂಶಗಳನ್ನೇ ಇಲ್ಲಿ ಒತ್ತು ಕೊಡ್ತಾನೆ ಅಂದರೆ, ಆಗಿನ ಅವಧಿಯಲ್ಲಿ, ಅಂದರೆ ಪ್ಲೇಟೋ ಬದುಕಿದ್ದಂತಹ ಅವಧಿಯಲ್ಲಿ, ಅಥೆನ್ಸ್ನಲ್ಲಿ ನೈತಿಕ ಜೀವನಕ್ಕೆ ಉತ್ತಮವಾದಂತಹ ಶಿಕ್ಷಣವನ್ನು ಅಲ್ಲಿ ಸಿಗ್ತಾ ಇತ್ತು. ಅಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆ ನೈತಿಕ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು. ಅದರ ಜೊತೆಗೆ ತನ್ನ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಸ್ಪಾರ್ಟಾ ಇದೆಯಲ್ಲ, ಅದು ಹೆಚ್ಚಾಗಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿತ್ತು. ಹಾಗಾಗಿ ಈ ಎರಡೂ ಶಿಕ್ಷಣವನ್ನು ಆಧರಿಸಿಕೊಂಡು ಅವನು ತನ್ನ ಆದರ್ಶ ರಾಜ್ಯದಲ್ಲಿ ಇಂಥ ವ್ಯವಸ್ಥೆಯನ್ನು, ಅಂದರೆ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಅವಶ್ಯವಾಗಿರ್ತಕ್ಕಂತಹ ಶಿಕ್ಷಣವನ್ನು ತನ್ನ ಆದರ್ಶ ರಾಜ್ಯದಲ್ಲಿ ಅವನು ಕೊಡ್ತಾನೆ. ಹಾಗಾಗಿ ಈ ಎರಡೂ ಗುಣಗಳನ್ನು ಉಳ್ಳಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ಪ್ಲೇಟೋ ರೂಪಿಸ್ಕೊಂತ ಬರ್ತಾನೆ. ವಿದ್ಯಾರ್ಥಿಗಳೇ, ಪ್ಲೇಟೋನ ಶಿಕ್ಷಣದ ಒಂದು ವಿಚಾರವನ್ನು, ಆತನ ಒಂದು ಪರಿಕಲ್ಪನೆಯನ್ನು, ಆತನ ಒಂದು ವ್ಯವಸ್ಥೆಯನ್ನು, ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಮೂರು ಭಾಗಗಳಾಗಿ ಇವತ್ತು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಒಂದಿದು
ಪ್ಲೇಟೋನ ಶಿಕ್ಷಣದ ಪದ್ಧತಿಯ ತತ್ವಗಳು ಅಂತೇಳಿ, ಎರಡನೇದು ಆತನ ಶಿಕ್ಷಣದಕ್ಕೆ ಯಾಕೆ ಮಹತ್ವವಾದದ್ದು ಅನ್ನೋದು ಒಂದು ಅಂಶವನ್ನು ಹೇಳ್ತಾನೆ. ಹಾಗೆ ಮೂರನೇದು ಬಂದು ಶಿಕ್ಷಣದ ಒಂದು ಗುರಿಗಳು ಏನಾಗಿರಬೇಕು ಅನ್ನೋದನ್ನು ಅವನು ತನ್ನ ಈ ವಿಚಾರದಲ್ಲಿ, ಈ ಒಂದು ಕಾನ್ಸೆಪ್ಟ್ನಲ್ಲಿ, ಈ ಒಂದು ಪರಿಕಲ್ಪನೆಯಲ್ಲಿ ಹೇಳ್ತಾ ಬರ್ತಾನೆ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ಪ್ಲೇಟೋನ ಒಂದು ಶಿಕ್ಷಣದ ಈ ಒಂದು ಪರಿಕಲ್ಪನೆಯನ್ನು ನಾವು ಮೂರು ಭಾಗಗಳನ್ನಾಗಿ ಅಧ್ಯಯನವನ್ನು ಮಾಡ್ತೀವಿ. ಒಂದೇದು ಶಿಕ್ಷಣ ಪದ್ಧತಿಯ ತತ್ವಗಳು, ಶಿಕ್ಷಣದ ಮಹತ್ವ ಮತ್ತು ಶಿಕ್ಷಣದ ಗುರಿಗಳು ಅಂಥದ್ದು ಇಂದಿನ ಕ್ಲಾಸಲ್ಲಿ ನಾವು ಇವತ್ತು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಪ್ಲೇಟೋನ ಅಭಿಪ್ರಾಯದಲ್ಲಿ ಹೇಳುವುದಾದರೆ, ಕ್ಷಮಿಸಿ ವಿದ್ಯಾರ್ಥಿಗಳೇ, ಈಗ ನಾವು ಮೊದಲಿಗೆ ಈ ಶಿಕ್ಷಣ ಪದ್ಧತಿಯ ತತ್ವಗಳ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಪ್ಲೇಟೋನ ಅಭಿಪ್ರಾಯದಲ್ಲಿ ಹೇಳುವುದಾದರೆ, ಮಾನವನ ಯೋಗ್ಯತೆ ಮತ್ತು ಸಾಮರ್ಥ್ಯಗಳನ್ನು ಪರಿಪೂರ್ಣವಾಗಬೇಕಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ ಇಡೀ ಶಿಕ್ಷಣ ಅನ್ನೋಂಥದ್ದು ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಹೊಂದಿಸಲಿಕ್ಕೆ, ವಿಕಾಸವನ್ನು ಹೊಂದಲಿಕ್ಕೆ ಹೊಂದುವಂತಹ ಗುರಿಯನ್ನು ಇಟ್ಕೊಂಡಿರಬೇಕು ಅನ್ನೋದನ್ನು ಹೇಳ್ತಾನೆ. ಹಾಗಾಗಿ ಶಿಕ್ಷಣವು ರಾಜ್ಯದಿಂದ ಅಥವಾ ಸರ್ಕಾರದಿಂದ ಅದು ನಿಯಂತ್ರಣದಲ್ಲಿ ಇರಬೇಕು. ಶಿಕ್ಷಣ ಅನ್ನೋಂಥದ್ದು ಖಾಸಗಿಯವರಿಗೆ ಯಾವುದೇ ಕಾರಣಕ್ಕೂ ನೀಡಲೇಬಾರದು, ಅಲ್ಲಿ ಪಾಲುದಾರಿಕೆಯನ್ನು ಕೊಡಲೇಬಾರದು ಅಂತ ಹೇಳ್ತಾನೆ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ಮಾನವನ ಯೋಗ್ಯತೆ ಮತ್ತು ಸಾಮರ್ಥ್ಯಗಳನ್ನು ಪರಿಪೂರ್ಣವಾಗಿ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಸಾಧ್ಯ ಇದೆ, ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಇಡೀ ಶಿಕ್ಷಣದ ಒಂದು ಗುರಿ ಮಾನವನ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸುವ ಒಂದು ಗುರಿಯನ್ನು ಇಟ್ಟುಕೊಂಡಿರಬೇಕು ಅಂತ ಹೇಳ್ತಾನೆ. ಅಲ್ಲದೆ ಇಡೀ ಶಿಕ್ಷಣ ಅಂಥದ್ದು ರಾಜ್ಯದ ನಿಯಂತ್ರಣದಲ್ಲಿಯೇ ಅದು ಇರಬೇಕೇ ಹೊರತಾಗಿ ಯಾವುದೇ ಕಾರಣಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗಿಯವರಿಗೆ ಪಾಲುದಾರಿಕೆಯನ್ನು ನೀಡಬಾರದು. ಶಿಕ್ಷಣ ಅನ್ನೋದು ಕೇವಲ ಸರ್ಕಾರದ ನಿಯಂತ್ರಣದಲ್ಲಿಯೇ ಇರಬೇಕು. ಯಾವುದೇ ಕಾರಣಕ್ಕೂ ಶಿಕ್ಷಣಕ್ಕೆ ಒಂದು ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಖಾಸಗಿಯವರು ಅಲ್ಲಿ ಪಾಲುದಾರಿಕೆಯೇ ಬರಲೇಬಾರದು, ಅವರಿಗೆ ಅವಕಾಶವನ್ನು ಕೊಡಲೇಬಾರದು ಅಂತ ಹೇಳ್ತಾನೆ. ಇಂದಿನ ವ್ಯವಸ್ಥೆಯಲ್ಲಿ ಶೇಕಡ 90% ಖಾಸಗಿಯವರದೇ ಪಾಲು ಆಗಿಬಿಟ್ಟಿದೆ. ಶಿಕ್ಷಣವನ್ನು ಸರ್ಕಾರಗಳು, ಇಂದಿನ ಸರ್ಕಾರಗಳು ಸಂಪೂರ್ಣವಾಗಿ ತಿರಸ್ಕಾರವನ್ನೇ ಮಾಡ್ತಾ ಬಂದಿದ್ದಾವೆ ಅಂತ ಹೇಳ್ಬೋದು. ಹಾಗೆ ಮುಂದುವರೆದು ಪ್ಲೇಟೋ ಹೇಳ್ತಾನೆ, ಇಡೀ ಸರ್ಕಾರವೇ ಶಿಕ್ಷಣದ ತತ್ವ ಮತ್ತು ಪದ್ಧತಿಯನ್ನು ರೂಪಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಇಲ್ಲಿ ಈ ಶಿಕ್ಷಣದ ಪದ್ಧತಿಯನ್ನು ಅಥವಾ ತತ್ವಗಳನ್ನು ರೂಪಿಸ್ತಕ್ಕಂತಹ ಅವಕಾಶವನ್ನು ಖಾಸಗಿಯವರಿಗೆ ಕೊಡಲೇಬಾರದು ಅಂತ ಹೇಳ್ತಾನೆ. ಹಾಗಾದರೆ ಯಾವೆಲ್ಲ ತತ್ವಗಳನ್ನು ಒಳಗೊಂಡಿರಬೇಕು ಅನ್ನೋದನ್ನು ಪ್ಲೇಟೋ ಇಲ್ಲಿ ಹೇಳ್ತಾ ಬರ್ತಾನೆ. ಒಂದನೇ ತತ್ವ ಏನು ಹೇಳುತ್ತೆ ಈತನ ತತ್ವ ಅಂದರೆ, ಶಿಕ್ಷಣ ಪದ್ಧತಿಯು ಸರ್ಕಾರದಿಂದ ನಿಯಂತ್ರಣಿಸಬೇಕು, ಸರ್ಕಾರದ ನಿಯಂತ್ರಣದಲ್ಲಿಯೇ ಇರಬೇಕು ಅಂತ ಹೇಳ್ತಾನೆ. ಅದನ್ನು ಎಕ್ಸ್ಪ್ಲನೇಷನ್ಸ್ ನೋಡೋದಾದರೆ ಹೆಂಗೆ ಇರುತ್ತೆ ಅಂದರೆ, ಪ್ಲೇಟೋನ ಪ್ರಕಾರ ಒಂದು ರಾಜ್ಯದ ಮೂಲಭೂತ ಕರ್ತವ್ಯ ಅಂದರೆ ಶಿಕ್ಷಣ ಅಂತ ಹೇಳ್ತಾನೆ. ಶಿಕ್ಷಣವನ್ನು ನೀಡುವಂಥದ್ದೇ ರಾಜ್ಯದ ಮೂಲಭೂತವಾಗಿರತಕ್ಕಂತಹ ಕರ್ತವ್ಯ. ಹಾಗಾಗಿ ರಾಜ್ಯವೇ ಇಡೀ ಶಿಕ್ಷಣದ ಒಂದು ಜವಾಬ್ದಾರಿಯನ್ನು ಹೊರಬೇಕು. ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪಠ್ಯಪುಸ್ತಕಗಳನ್ನು ಸರ್ಕಾರವೇ ನಿರ್ಧಾರವನ್ನು ಮಾಡಬೇಕು. ಶಿಕ್ಷಣದ ನೀತಿ ಸರ್ಕಾರದಿಂದನೇ ಇಲ್ಲಿ ಜಾರಿಗೆ ಬರಬೇಕು. ಬೇರೆ ಯಾರಿಗೂ ಶಿಕ್ಷಣದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಅನ್ನೋಂಥದ್ದು ಇರಲೇಬಾರದು. ರಾಜ್ಯದ ನಿಯಂತ್ರಿತ ಶಿಕ್ಷಣವು ಆದರ್ಶ ರಾಜ್ಯಕ್ಕೆ ಬೇಕಾಗಿರತಕ್ಕಂತಹ ನಾಗರಿಕರನ್ನು ಸೃಷ್ಟಿ ಮಾಡುವುದಾಗಿರುತ್ತದೆ. ಹಾಗಾಗಿ ಸಾರ್ವಜನಿಕವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಪ್ರತಿಯೊಬ್ಬ ನಾಗರಿಕನಲ್ಲಿ ಶ್ರದ್ಧೆ, ಉತ್ತಮತೆಯನ್ನು ಬೆಳೆಸುವುದಕ್ಕಾಗಿ ರಾಜ್ಯವೇ ತನ್ನ ಶಿಕ್ಷಣವನ್ನು ನಿಯಂತ್ರಿಸಬೇಕು. ಹಾಗೂ ಪ್ರತಿಯೊಬ್ಬ ಪ್ರಜೆಗೂ ಕಡ್ಡಾಯವಾಗಿರತಕ್ಕಂಥ ಶಿಕ್ಷಣವನ್ನು ಕೊಡಲೇಬೇಕು ರಾಜ್ಯ ಅಂಥೇಳಿ ಹೇಳ್ತಾನೆ. ಇನ್ನು ಎರಡನೇ ತತ್ವ ಅಂದರೆ, ಸ್ತ್ರೀ ಪುರುಷರಿಗೂ ಸಮಾನವಾಗಿರ್ತಕ್ಕಂತಹ ಶಿಕ್ಷಣ ಅನ್ನೋಂಥದ್ದು ಸಿಗಬೇಕು. ವಿದ್ಯಾರ್ಥಿಗಳೇ ಗಮನಿಟ್ಟು ಕೇಳಿ, ಕ್ರಿಸ್ತ ಪೂರ್ವದ ಅವಧಿಯಲ್ಲಿಯೇ ಸ್ತ್ರೀ ಪುರುಷರಿಬ್ಬರಿಗೂ ಸಮಾನವಾಗಿರ್ತಕ್ಕಂತಹ ಶಿಕ್ಷಣವನ್ನು ಪ್ರತಿಪಾದಿಸಿದವರಲ್ಲಿ ಇವನು ಮೊಟ್ಟ ಮೊದಲನೇವನು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸ್ತ್ರೀಯರಿಗೆ ಪುರುಷನಷ್ಟೇ ಸಮಾನವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ನೀಡಲೇಬೇಕು. ಯಾವುದೇ ಆಧಾರದ ಮೇಲೆ ಸ್ತ್ರೀಯನ್ನು ಅಲ್ಲಿ ಕಡೆಗಣಿಸಬಾರದು. ಹಾಗೆ ಎಲ್ಲ ಅಂದರೆ ಒಬ್ಬ ವ್ಯಕ್ತಿಗೆ, ಒಬ್ಬ ಪುರುಷನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತವೋ ಅಷ್ಟೇ ಸ್ಥಾನಮಾನ ಈ ಸ್ತ್ರೀಯರಿಗೂ ಕೂಡ ಸಿಗಬೇಕು. ಅಂದರೆ ಈ ಶಿಕ್ಷಣ ಅನ್ನೋಂಥದ್ದು ಸ್ತ್ರೀ ಪುರುಷರಿಬ್ಬರಿಗೂ ಸಮಾನವಾಗಿ ಸಿಗಬೇಕು. ಒಂದು ವೇಳೆ ಸ್ತ್ರೀ ಅನ್ನಕ್ಕೆ ಆಕೆಯಲ್ಲಿ ಸಾಮರ್ಥ್ಯ ಇದ್ದರೆ ಆಕೆಯೂ ಸಹ ಒಬ್ಬ ತತ್ವಜ್ಞಾನಿಯಾಗಿ ದೇಶವನ್ನು ಆಳಬಹುದು. ಇಲ್ಲವೇ ದೈಹಿಕವಾಗಿ ಬಲಿಷ್ಠವಾಗಿದ್ದಳು ಅಂದರೆ ಆಕೆ ಸೈನಿಕಳಾಗಿ ದೇಶ ಸೇವೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಬೇಕು ಅಂತೇಳಿ ಹೇಳ್ತೇನೆ. ಹಾಗಾಗಿ ಈ ಸ್ತ್ರೀಯನ್ನು ರಾಷ್ಟ್ರ ಸೇವೆಗೆ
ಒದಗಿಸಿಕೊಳ್ಳಲು ಸ್ತ್ರೀ ಪುರುಷರು ಸಾಮರಸ್ಯದಿಂದ ಬದುಕನ್ನು ಮಾಡಲಿಕ್ಕೆ ಸಮಾಜದ ಹಿತವನ್ನು ಕಾಪಾಡುವುದಕ್ಕಾಗಿ ಸ್ತ್ರೀಯರಿಗೂ ಪುರುಷರಷ್ಟೇ ಒಂದು ಸಮಾನವಾಗಿರ್ತಕ್ಕಂಥ ಬದುಕನ್ನು ಸಿಗಬೇಕು, ಅವರಿಗೆ ಸಮಾನವಾಗಿರ್ತಕ್ಕಂತಹ ಗೌರವವು ಕೂಡ ಸಿಗಬೇಕು, ಅಷ್ಟೇ ಸಮಾನವಾಗಿರ್ತಕ್ಕಂಥ ಶಿಕ್ಷಣವು ಕೂಡ ಇಲ್ಲಿ ಸ್ತ್ರೀಯರಿಗೆ ಸಿಗಬೇಕು ಅಂತ ಹೇಳ್ತಾನೆ. ಅಂದರೆ ಪುರುಷನಿಗೆ ಸಿಗ್ತಕ್ಕಂತಹ ಈ ಒಂದು ಗೌರವದ ಬದುಕು, ಶಿಕ್ಷಣ, ಎಲ್ಲ ಸಾಮರ್ಥ್ಯಗಳು ಹೇಗೆ ಆ ಪುರುಷನಿಗೆ ಸಿಗ್ತದವೋ ಅಷ್ಟೇ ಸಾಮರ್ಥ್ಯಗಳು ಸ್ತ್ರೀಯಲ್ಲೂ ಇದ್ದರೂ ಕೂಡ ಆಕೆಯೂ ಕೂಡ ಈ ರಾಜ್ಯವನ್ನು ಆಳಬಹುದು ಅಂತೇಳಿ ಪ್ಲೇಟೋ ಹೇಳ್ತಾನೆ. ಹಾಗಾಗಿ ಆಕೆಯಲ್ಲಿರ್ತಕ್ಕಂಥ ಈ ಎಲ್ಲ ಸಾಮರ್ಥ್ಯವನ್ನು ದೇಶಕ್ಕಾಗಿ ಬಳಸ್ಕೋಬೇಕು ಅಂತೇಳಿ, ಕೇವಲ ದೇಶ ಸೇವೆ ಅನ್ನೋಂಥದ್ದು ಕೇವಲ ಪುರುಷರಿಗಷ್ಟೇ ಇದು ಸೀಮಿತವಲ್ಲ, ಸ್ತ್ರೀಯರನ್ನು ಸಹ ದೇಶ ಸೇವೆಗೆ, ರಾಷ್ಟ್ರ ಸೇವೆಗೆ ಬಳಸ್ಕೋಬೇಕು ಅಂತೇಳಿ ಪ್ಲೇಟೋ ಇಲ್ಲಿ ಹೇಳ್ತಾನೆ. ಇನ್ನು ಮೂರನೇ ತತ್ವ ಅಂದರೆ ಶಿಕ್ಷಣವು ಶಿಸ್ತನ್ನು ಬೆಳೆಸಬೇಕು ಅಂತ ಹೇಳ್ತಾನೆ. ಅಂದರೆ ಆದರ್ಶ ರಾಜ್ಯದಲ್ಲಿರ್ತಕ್ಕಂತಹ ಜನರು ತಮ್ಮ ಯೋಗ್ಯತೆಗಳನ್ನು ಅರ್ಥೈಸಿಕೊಳ್ಳುವುದಕ್ಕಾಗಿ ಈ ಶಿಕ್ಷಣ ಅನ್ನೋದು ಅವಶ್ಯವಾಗಿರುತ್ತೆ ಅಂತ ಹೇಳ್ತಾನೆ. ವಿದ್ಯಾರ್ಥಿಗಳೇ ಚೆನ್ನಾಗಿ ಕೇಳಿ, ಶಿಕ್ಷಣ ಅನ್ನೋದು ಆದರ್ಶ ರಾಜ್ಯದಲ್ಲಿರ್ತಕ್ಕಂತಹ ಜನರಿಗೆ ತಮ್ಮ ಯೋಗ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅವಶ್ಯವಾಗಿ ಒಂದು ಸಾಧನವನ್ನಾಗಿ ಈ ಶಿಕ್ಷಣ ಅನ್ನೋದು ಅವರಿಗೆ ನೀಡಲೇಬೇಕು ಅಂತ ಹೇಳ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಥಾನಮಾನಗಳನ್ನು ಗುರುತಿಸಿಕೊಂಡು ಅವರವರ ಸ್ಥಾನಮಾನದಲ್ಲಿ ಅವರವರ ಸಾಮರ್ಥ್ಯ ಯೋಗ್ಯತೆಗೆ ತಕ್ಕಂತೆ ಅವರು ಕೆಲಸ ಮಾಡಲಿಕ್ಕಾಗಿ ಅವರಿಗೆ ಶಿಕ್ಷಣ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಹೀಗೆ ಮಾಡುವುದರಿಂದ ಏನಾಗುತ್ತಂದರೆ, ರಾಷ್ಟ್ರದಲ್ಲಿ ಯಾವುದೇ ಗೊಂದಲಗಳಾಗಲಿ, ದಂಗೆಗಳಾಗಲಿ ಯಾವುದಕ್ಕೂ ಅವಕಾಶ ಇಲ್ಲದೇ ಪ್ರತಿಯೊಬ್ಬರಲ್ಲಿ ಶಿಸ್ತಿನಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಡೀ ರಾಷ್ಟ್ರಕ್ಕೆ ಯಾವುದೇ ತೊಂದರೆ ಕೂಡ ಅಲ್ಲಿ ಬರೋದೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಸ್ಥಾನಮಾನಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕನಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯುವಂತಹ ಎಲ್ಲ ಅವಕಾಶಗಳನ್ನು ಅಲ್ಲಿ ಮಾಡಿಕೊಡಲೇಬೇಕು. ಆಗ ಮಾತ್ರ ಅವರ ಸ್ಥಾನಮಾನ ಅನ್ನೋದು ಏನು ಅಂತ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಅವರ ತಮ್ಮ ಯೋಗ್ಯತೆ ಏನು, ತಮ್ಮ ಸಾಮರ್ಥ್ಯಗಳೇನು ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅವರ ಸ್ಥಾನಮಾನ, ಯೋಗ್ಯತೆಗಳು, ಸಾಮರ್ಥ್ಯಗಳು ಅರ್ಥ ಆಗಬೇಕಂದ್ರೆ ಅದಕ್ಕೆ ಅವಶ್ಯವಾಗಿ ಶಿಕ್ಷಣ ಅನ್ನೋದು ಬೇಕೇ ಬೇಕು. ಇನ್ನು ನಾಲ್ಕನೇ ಸಂಗತಿ ಅಂದರೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಿರಬೇಕು ಅಂತ ಹೇಳ್ತಾನೆ. ಈ ಶಿಕ್ಷಣ ಅನ್ನೋದು ಏನಿದೆಯಲ್ಲ, ಪ್ರತಿಯೊಂದು ಮಗುವು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ, ತನ್ನ ವ್ಯಕ್ತಿತ್ವವನ್ನು ಪರಿಪೂರ್ಣತೆ ಏನು ಕಡೆಗೆ ತಿಳಿದುಕೊಂಡು ಹೋಗಲಿಕ್ಕೆ ಈ ಶಿಕ್ಷಣ ಅನ್ನೋದು ಅವಶ್ಯವಾಗಿರುತ್ತೆ. ಹಾಗಾಗಿ ಈ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕಾಗಿ ಶಿಕ್ಷಣ ಅನ್ನೋದು ಅವಶ್ಯವಾಗಿ ಬೇಕೇ ಬೇಕು. ಮತ್ತು ಅವನ ವ್ಯಕ್ತಿತ್ವ ಸಮಾಜದೊಂದಿಗೆ ಸಮನ್ವಯಗೊಳಿಸುವಂತಿರಬೇಕು. ಶಿಕ್ಷಣ ಅನ್ನೋದು ಒಂದು ಮಗುವಿಗೆ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದಷ್ಟೇ ಅಲ್ಲ, ಆ ವ್ಯಕ್ತಿತ್ವ ಅನ್ನೋದು ಸಮಾಜದೊಂದಿಗೆ ಸಮನ್ವಯಗೊಳ್ಳಬೇಕು. ಅಂದಾಗ ಮಾತ್ರ ಅಲ್ಲಿ ಶಿಕ್ಷಣ ಅನ್ನೋದು ಯಶಸ್ವಿಯಾಗುತ್ತೆ. ಜೊತೆಗೆ ಆ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥಕ್ಕೆ ಅದಕ್ಕೆ ಒಂದು ಬೆಲೆ ಅನ್ನೋಂಥದ್ದು ಸಿಗುತ್ತೆ. ಅಂದರೆ ಆ ಮಗು ತನ್ನ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಬರಬೇಕಂದರೆ ಆ ಮಗು ತನ್ನ ವ್ಯಕ್ತಿತ್ವವನ್ನು ಸಮಾಜದೊಂದಿಗೆ ಅದು ಸಮನ್ವಯಗೊಳಿಸಿಕೊಂಡಾಗ ಮಾತ್ರ ಅದಕ್ಕೊಂದು ಬೆಲೆ ಅನ್ನೋಂಥದ್ದು ಬರುತ್ತೆ ಅನ್ನೋಂಥದ್ದು ಪ್ಲೇಟೋನ ಅಭಿಪ್ರಾಯ. ಇನ್ನು ಐದನೇ ಸಂಗತಿ ಅಂದರೆ ಕರ್ತವ್ಯ ನಿರ್ವಹಿಸಲು ಯೋಗ್ಯವಾದ ಶಿಕ್ಷಣ ನೀಡಬೇಕು ಅಂತ ಹೇಳ್ತಾನೆ. ಅಂದರೆ ಆದರ್ಶ ರಾಜ್ಯದಲ್ಲಿರ್ತಕ್ಕಂತಹ ನಾಗರಿಕರು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಆ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಶಿಕ್ಷಣವನ್ನು ಅವರಿಗೆ ನೀಡಬೇಕು. ಅಂದರೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಪ್ರಯೋಜನಕಾರಿ ಆಗುವಂತಹ ಶಿಕ್ಷಣವನ್ನು ರಾಜ್ಯಗಳು ನೀಡಬೇಕು. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವರ್ಗದವರಿರ್ತಾರೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ವರ್ಗ ಜನರಿದ್ದು ಅವರ ಸ್ವಭಾವಕ್ಕೆ ಅನುಗುಣವಾಗಿ ಆ ವರ್ಗದಲ್ಲಿ ಇರ್ತಾರೆ. ಅಂದರೆ ಉತ್ಪಾದಕ ವರ್ಗದವರು ಇರ್ತಾರೆ, ಸೈನಿಕ ವರ್ಗದವರು ಇರ್ತಾರೆ, ಆಡಳಿತ ವರ್ಗದವರು ಇರ್ತಾರೆ. ಹಾಗಾಗಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರಿಗೆ ಶಿಕ್ಷಣ ಅನ್ನೋದು ಸಿಗಬೇಕು. ಆವಾಗ ಮಾತ್ರ ಪ್ರತಿಯೊಬ್ಬರು ತಮ್ಮ ವರ್ಗದ ಕಾರ್ಯವನ್ನು ಮಾಡಬೇಕಾಗುತ್ತೆ. ಹೀಗೆ ಮಾಡಬೇಕು ಹೊರತಾಗಿ ಬೇರೆ ವರ್ಗದವರ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾನೆ. ಇದರ ಅರ್ಥ ಎಷ್ಟೇ, ಈ ಉತ್ಪಾದಕ ವರ್ಗ, ಆಡಳಿತ ವರ್ಗ ಮತ್ತು ಸೈನಿಕ ವರ್ಗ ಅಂತೇಳಿ ಏನು ಮೂರು ವರ್ಗದ ಏನು ಇದಾವಲ್ಲ, ಆ ವರ್ಗಗಳಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು. ಅವರಿಗೆ ಯಾವ ಸಾಮರ್ಥ್ಯ ಇದೆ, ಯಾವ ಯೋಗ್ಯತೆ ಇದೆ, ಯಾವೆಲ್ಲ ಅರ್ಹತೆಗಳಿದ್ದಾವೆ, ಆ ಅರ್ಹತೆಗೆ ತಕ್ಕಂತೆ ಅವರಿಗೆ ಶಿಕ್ಷಣವನ್ನು ನೀಡಿಬಿಟ್ರೆ ಸಾಕು, ಅವರು ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊತ ಹೋಗ್ತಾರೆ. ಈಗ ತಮ್ಮ ಕೆಲಸಗಳನ್ನು ಮಾಡುವಾಗ ಅವರು ಮತ್ತೊಬ್ಬರ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡದಂತೆ ನೋಡಿಕೊಳ್ಳುವಂತಹ ರೀತಿಯಲ್ಲಿ ಅವರ ಸ್ವಭಾವವನ್ನು ರೂಪಿಸುವಂತಹ ಶಿಕ್ಷಣವನ್ನು ಅವರಿಗೆ ನೀಡಬೇಕು ಅಂತ ಹೇಳ್ತಾನೆ. ಹಾಗಾಗಿ ಇಂಥ ಒಂದು ತಿಳುವಳಿಕೆ ಅನ್ನೋದು ಕೇವಲ ಶಿಕ್ಷಣದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಸಂಗತಿ ಅಂದರೆ ಶಿಕ್ಷಣದ ಮಹತ್ವ.
ಎಂದು ಪ್ಲೇಟೋನ ಪ್ರಕಾರ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಪ್ಲೇಟೋನ ಪ್ರಕಾರ ಶಿಕ್ಷಣ ಅಂದರೆ ಕೇವಲ ವಿಷಯಗಳ ಸಂಗ್ರಹಣೆಯಲ್ಲ, ಕೇವಲ ವಿಷಯಗಳನ್ನು ಸಂಗ್ರಹ ಮಾಡುವಂಥದ್ದಲ್ಲ. ಇವತ್ತಿನ ಅಂದರೆ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಏನು ಇವತ್ತು ಶಿಕ್ಷಣ ಅಂದರೆ ಕೊಡ್ತಾ ಇದ್ದೀವಲ್ಲ, ಆ ಥರದ ಶಿಕ್ಷಣ ಅಲ್ಲ. ಬರೀ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಮಕ್ಕಳ ತಲೆಯಲ್ಲಿ ತುಂಬ್ತಾ ಇದೆ ವಿಷಯಗಳನ್ನು, ತಲೆಯಲ್ಲಿ ತುಂಬಿದೆ. ಒಂದು ಮ್ಯಾಥ್ಸ್ ತುಂಬಿದೆ, ಕನ್ನಡ ತುಂಬಿದೆ, ಗಣಿತ ತುಂಬಿದೆ, ವಿಜ್ಞಾನ ತುಂಬಿದೆ ಅಂಥೇಳಿ ವಿಷಯಗಳನ್ನು ತುಂಬ್ತಾ ಇದ್ದೀವಲ್ಲ, ಅದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಅದು ಮಾನವನ ಆತ್ಮವನ್ನು ಶುದ್ಧೀಕರಿಸಲಿಕ್ಕೆ, ಅವನ ಆತ್ಮವನ್ನು ಅಂತರಾತ್ಮವನ್ನು ಶುದ್ಧೀಕರಿಸಲಿಕ್ಕೆ ಸಹಕಾರಿಯಾಗುವಂತಹದ್ದೇ ಶಿಕ್ಷಣ ಅಂತೀವಿ. ಅಂದರೆ ಮಾನವನ ಒಂದು ಹೃದಯವನ್ನು ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ವಸ್ತುವನ್ನಾಗಿ ರೂಪಿಸುವಂಥದ್ದೇ ಶಿಕ್ಷಣ ಅಂತ ಹೇಳ್ತೀವಿ. ಅಂದರೆ ಈಗ ಒಬ್ಬ ರೈತ ತಾನು ಗದ್ದೆಯಲ್ಲಿ ಒಂದು ಬೆಳೆಯನ್ನು ಬೆಳೀತಾನೆ, ಆ ಬೆಳೆ ಸುತ್ತಮುತ್ತ ಹಲವಾರು ಕಸ ಕಡ್ಡಿಗಳಿರ್ತವೆ, ಆ ಕಸ ಕಡ್ಡಿಗಳನ್ನ ಕಿತ್ತಿ ಹಾಕಿ ತಾನು ಬಿತ್ತಿದಂತಹ ಬೆಳೆಯನ್ನು ಚೆನ್ನಾಗಿ ಬರುವಂತೆ ಮಾಡ್ತಾನಲ್ಲ, ಆ ರೀತಿಯಾಗಿ ಶಿಕ್ಷಣ ಇರಬೇಕು. ಶಿಕ್ಷಣ ಅಂದರೆ ಅವನ ಅಂತರಾತ್ಮದಲ್ಲಿರ್ತಕ್ಕಂತಹ ಎಲ್ಲ ಕಸ ಕಡ್ಡಿಗಳನ್ನು ಕಿತ್ತು ಹಾಕಿ ಅಲ್ಲಿ ಪರಿಶುದ್ಧವಾಗಿರ್ತಕ್ಕಂತಹ, ಅಲ್ಲಿ ನಿರ್ಮಲವಾಗಿರ್ತಕ್ಕಂತಹ ಆತ್ಮವನ್ನದ ಒಂದು ಶುದ್ಧೀಕರಣಕ್ಕಾಗಿ ಅದು ಶಿಕ್ಷಣ ಅನ್ನೋದು ನೀಡಬೇಕು. ಆತ್ಮ ಶುದ್ಧೀಕರಣಕ್ಕಾಗಿಯೇ ಶಿಕ್ಷಣವನ್ನು ನೀಡಬೇಕು. ಯಾವ ಶಿಕ್ಷಣವನ್ನು ಮಗು ಪಡೆಯುತ್ತೋ ಆ ಮಗುವಿನ ಅಂತರಾತ್ಮ ಅನ್ನೋದು ಶುದ್ಧವಾಗಬೇಕು, ಅದೇ ನಿಜವಾದ ಶಿಕ್ಷಣ ಅಂತಿದೆ. ಯಾಕಂದರೆ ವ್ಯಕ್ತಿ ಯಾವುದೇ ಒಂದು ಮಗು ಆಗಲಿ ಶಿಕ್ಷಣ ಇಲ್ಲದೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೇ ಅಷ್ಟೇ ಅಲ್ಲ, ತಾನು ಯಾರು, ತನ್ನನ್ನು ತಾನು ಆಳಿಕೊಳ್ಬೇಕಂದರೆ ತಾನು ಯಾರು, ನಾನು ಯಾರು, ನನ್ನ ಸಾಮರ್ಥ್ಯಗಳೇನು, ನನ್ನ ಯೋಗ್ಯತೆಗಳೇನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಂದರೆ, ತನ್ನನ್ನು ತಾನು ಆಳಿಕೊಳ್ಬೇಕಂದರೆ ಅವನಿಗೆ ಶಿಕ್ಷಣ ಅನ್ನೋದು ಅವಶ್ಯವಾಗಿ ಬೇಕೇ ಬೇಕು. ಒಂದು ವೇಳೆ ಅವನಿಗೆ ಶಿಕ್ಷಣ ಅನ್ನೋದು ದೊರೆಯದೇ ಇದ್ದಾಗ ಅವನು ತನ್ನನ್ನು ತಾನು ಆಳಿಕೊಳ್ಳಿಕ್ಕೆ ಅಸಮರ್ಥನಾಗ್ತಾನೆ. ಹಾಗಾಗಿ ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿಗೂ ಕಡ್ಡಾಯವಾಗಿ ಸಿಗಲೇಬೇಕು ಅಂತ ಹೇಳ್ತಾನೆ. ಹಾಗೆ ಶಿಕ್ಷಣ ಅನ್ನೋದು ನೈತಿಕ ಜೀವನವನ್ನು ಸಾಗಿಸುವಂತೆ ಅವನಿಗೆ ಪ್ರೇರೇಪಿಸುತ್ತೆ ಅಂತೆ. ಅಂದರೆ ಶಿಕ್ಷಣ ಅನ್ನೋದು ನೈತಿಕತೆಯಿಂದ ಬದುಕಲಿಕ್ಕೆ, ನೈತಿಕ ಜೀವನವನ್ನು ಸಾಗಿಸಲಿಕ್ಕೆ, ನೈತಿಕತೆಯಿಂದ ಬದುಕಲಿಕ್ಕೆ ಅವನಿಗೆ ಪ್ರೇರೇಪಣೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸುವಂತೆ ಮಾಡುವಲ್ಲಿಯೂ ಸಹ ಶಿಕ್ಷಣದ ಒಂದು ಪಾತ್ರ ಅನ್ನೋದು ತುಂಬಾ ಮಹತ್ವದ್ದು ಅಂತ ಕೂಡ ಇಲ್ಲಿ ಹೇಳ್ತಾನೆ. ಹಾಗಾಗಿ ಶಿಕ್ಷಣ ಅನ್ನೋದು ತುಂಬಾ ಮಹತ್ವಪೂರ್ಣವಾದದ್ದು. ಶಿಕ್ಷಣ ಅನ್ನೋದು ಆ ಮಗುವಿನ ಆತ್ಮವನ್ನು ಶುದ್ಧೀಕರಿಸಬೇಕು, ಅವನಿಗೆ ನೈತಿಕ ಜೀವನವನ್ನು ಸಾಗಿಸಲಿಕ್ಕೆ ಪ್ರೇರೇಪಣೆಯನ್ನು ನೀಡುವಂತಿರಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಶಿಕ್ಷಣ ಅಂದರೆ ಅವನು ತನ್ನ ಕರ್ತವ್ಯಗಳನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸುವಂತೆ ಮಾಡುವಂಥದ್ದೇ ನಿಜವಾದ ಶಿಕ್ಷಣ ಅಂತಿದ್ದಾನೆ. ಹಾಗಾಗಿ ಶಿಕ್ಷಣ ಅಂದರೆ ಅದು ನ್ಯಾಯವನ್ನು ಕಂಡುಕೊಳ್ಳುವ ಒಂದು ಅತ್ಯುತ್ತಮವಾದ ಒಂದು ಸಾಧನ, ಒಂದು ಮಾರ್ಗ ಅಂತೇಳಿ ಪ್ಲೇಟೋ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಆದರೆ ಇಂದಿನ ಶಿಕ್ಷಣವನ್ನು ನಾವು ನೋಡಿಕೊಂಡಾಗ ಏನನ್ಸುತ್ತೆ, ಅಲ್ಲಿ ಸಹಜವಾಗಿ ಯಾವ ನೈತಿಕತೆಯು ನಮ್ಮ ಶಿಕ್ಷಣದಲ್ಲಿ ಸಿಗ್ತಾ ಇಲ್ಲ, ಕೇವಲ ವಿಷಯಗಳನ್ನು ಊರು ಓಡಿಸೋದನ್ನೇ ನಾವು ಇಲ್ಲಿ ಕಲಿಸ್ತಾ ಇದ್ವಿ. ಯಾವ ಮಗು ಇವತ್ತು ನೈತಿಕತೆಯಿಂದ ದೂರ ಉಳಿತಾ ಇದೆ? ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಇವತ್ತು ಪೊಲೀಸ್ ಸ್ಟೇಷನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವೃದ್ಧಾಶ್ರಮಗಳು ನಾಯಿ ಕುಡಿಗಳಂತೆ ಬೆಳೀತಾ ಇದ್ದಾವೆ. ಇದಕ್ಕೊಂದು ಉತ್ತಮ ಉದಾಹರಣೆ. ಹೇಗೆ ಇವತ್ತು ಇಷ್ಟರ ಮಟ್ಟಿಗೆ ಇವತ್ತು ನಮ್ಮ ಶಿಕ್ಷಣ ಅನ್ನೋದು ನೈತಿಕತೆಯನ್ನು ತುಂಬುತ್ತಾ ಇದ್ದಕ್ಕೆ ಇದೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇನ್ನು ಮೂರನೇ ಸಂಗತಿ ಅಂದರೆ ಶಿಕ್ಷಣದ ಗುರಿ. ಶಿಕ್ಷಣದ ಗುರಿ ಏನಾಗಿರಬೇಕು? ತನ್ನ ಆದರ್ಶ ರಾಜ್ಯದಲ್ಲಿ ಶಿಕ್ಷಣದ ಒಂದು ಗುರಿ ಏನಾಗಿರುತ್ತೆ ಅನ್ನೋದನ್ನು ಅವನು ಹೇಳ್ತಾನೆ. ಒಂದು ಸದೃಢವಾಗಿರ್ತಕ್ಕಂತಹ ದೇಹದಲ್ಲಿ ಸದೃಢವಾಗಿರ್ತಕ್ಕಂತಹ ಮನಸ್ಸಿದೆ, ಅದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂಥೇಳಿ ಪ್ಲೇಟೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಅಂದರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನೋಂಥದ್ದನ್ನು ಪ್ಲೇಟೋ ಆಗಲೇ ಹೇಳ್ತಾನೆ ಅನ್ನೋದನ್ನು ನಾವು ಮರಿಬಾರ್ದು. ಇಲ್ಲಿ ಶಿಕ್ಷಣದ ಗುರಿ ಅಂದರೆ ವಿದ್ಯಾರ್ಥಿಯ ಒಳಗಣ್ಣನ್ನು, ಅವನ ಅಂತರಾತ್ಮದಲ್ಲಿರ್ತಕ್ಕಂತಹ ಕಣ್ಣನ್ನು ಅದನ್ನು ತೆರೆಸಿ ಜ್ಞಾನದ ಜ್ಯೋತಿಯ ಕಡೆಗೆ ಅವನ ಮನಸ್ಸಿನಲ್ಲಿ ಉದುಕಿರ್ತಕ್ಕಂಥ ಸದ್ಭಾವನೆಗಳು ಹೊರಬರುವಂತೆ ಪ್ರಚೋದಿಸುವಂಥದ್ದೇ ಶಿಕ್ಷಣದ ಅಂತಿಮ ಗುರಿಯಾಗಿರುತ್ತೆ ಅಂತ ಹೇಳ್ತಾನೆ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ಪ್ಲೇಟೋ ಹೇಳ್ತಾನೆ ವಿದ್ಯಾರ್ಥಿಯ ಒಳಗಂಡನ್ನು ಜ್ಞಾನದ ಜ್ಯೋತಿ, ಜ್ಞಾನ ಅನ್ನುವಂತಹ ಬೆಳಕಿನ ಕಡೆಗೆ
ತಿರುಗಿಸಬೇಕು. ಅಷ್ಟೇ ಅಲ್ಲ, ಅವನ ಮನಸ್ಸಿನಲ್ಲಿ ಇರತಕ್ಕಂತಹ ಸದ್ಭಾವನೆಗಳನ್ನು ಹೊರಗೆ ಬರುವಂತೆ ಪ್ರಚೋದಿಸುವಂತೆ ಇರಬೇಕು ನಮ್ಮ ಶಿಕ್ಷಣದ ಗುರಿ. ಅಷ್ಟೇ ಅಲ್ಲ, ಶಿಕ್ಷಣ ಅನ್ನೋದು ವಿದ್ಯಾರ್ಥಿಯನ್ನು ಚಿಂತನಾಶೀಲನನ್ನಾಗಿ ಮಾಡಬೇಕು, ದಕ್ಷತೆಯಿಂದ ಕಾರ್ಯವನ್ನು ಮಾಡುವಂತಿರಬೇಕು. ಆಳುವ ವರ್ಗದಲ್ಲಿ ಮುತ್ಸದ್ದಿತನ, ಸತ್ಯ, ನ್ಯಾಯ, ಧರ್ಮ, ಬುದ್ಧಿಶಕ್ತಿ, ಸ್ಮೃತಿ ಶಕ್ತಿ, ವಿವೇಕ, ಗಾಂಭೀರ್ಯ, ಶಿಷ್ಟಾಚಾರ ಮುಂತಾಗಿರ್ತಕ್ಕಂತಹ ಗುಣಗಳನ್ನು ಬೆಳೆಸುವುದೇ ಶಿಕ್ಷಣದ ಗುರಿ ಆಗಿದೆ. ನನ್ನ ಆದರ್ಶ ರಾಜ್ಯದ ಒಂದು ಶಿಕ್ಷಣದ ಗುರಿ ಇದೇ ಆಗಿದೆ. ಅಂದರೆ ಒಟ್ಟಾರೆಯಾಗಿ ಅಂದರೆ ಇಡೀ ಒಂದು ಮಗುವಿನ ಸಮಗ್ರವಾದಂತಹ ವಿಕಾಸವನ್ನು ಹೊಂದುವುದೇ, ಒಂದು ಮಗು ಸಮಗ್ರವಾಗಿ ಎಲ್ಲ ರೀತಿಯಿಂದಲೂ ವಿಕಾಸವನ್ನು ಹೊಂದುವುದೇ ಶಿಕ್ಷಣದ ಗುರಿಯಾಗಿರುತ್ತೆ. ಅಲ್ಲದೆ ಬೌದ್ಧಿಕ, ಮಾನಸಿಕ ಮತ್ತು ಆತ್ಮ ವಿಕಾಸದಲ್ಲಿ ಸಮತೋಲನೆಯನ್ನು ತರುವಂಥದ್ದೇ ನನ್ನ ಆದರ್ಶ ರಾಜ್ಯದ ಶಿಕ್ಷಣದ ಪರಮೋಚ್ಚವಾಗಿರ್ತಕ್ಕಂತಹ ಗುರಿ ಅಂತ ಕೂಡ ಇಲ್ಲಿ ಪ್ಲೇಟೋ ಹೇಳ್ತಾನೆ. ಹೀಗಾಗಿ ಈ ಶಿಕ್ಷಣ ಅಂದರೆ ಈ ಮನುಷ್ಯನಲ್ಲಿರ್ತಕ್ಕಂತಹ ಪಶು ಸದೃಶ್ಯವಾಗಿರ್ತಕ್ಕಂತಹ ಗುಣಗಳನ್ನು ಹೋಗಲಾಡಿಸಿ ಅವನಲ್ಲಿ ಸೌಮ್ಯತೆಯನ್ನು, ಸಂಪನ್ನತೆಯನ್ನು ಅದು ಬೆಳೆಸುತ್ತೆ. ಹಾಗಾಗಿ ಈ ಪ್ಲೇಟೋನ ಒಂದು ವಿಚಾರ ಇದೆಯಲ್ಲ, ಈ ಶಿಕ್ಷಣದ ಒಂದು ವಿಚಾರ ಇದೆಯಲ್ಲ, ಇದು ಅತ್ಯಂತ ಮೊಟ್ಟ ಮೊದಲ ವೈಜ್ಞಾನಿಕ ಪದ್ಧತಿ ಅಂತ ಇಲ್ಲಿ ಕೂಡ ಅವನು ಹೇಳ್ತಾನೆ. ಹಾಗಾಗಿ ಈ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ವಿಕಾಸಕ್ಕೆ ಅಂದರೆ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಮಗುವಿನಲ್ಲೂ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕೆ ಬೇಕಾಗಿರ್ತಕ್ಕಂತಹ ವಿಷಯಗಳನ್ನು ತಿಳಿಸುವಲ್ಲಿ, ಅದನ್ನು ಪ್ರಯತ್ನಿಸುವ, ಅದರ ಒಂದು ವಿಕಾಸಕ್ಕಾಗಿ ಪ್ರಯತ್ನಿಸೋದರಲ್ಲಿ ಈ ಪ್ಲೇಟೋ ಅನ್ನುವಂತೂ ಮೊಟ್ಟ ಮೊದಲ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ತುಂಬಾ ಈ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವ ಮತ್ತು ಗುರಿಗಳು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ನಾವು ಇಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಈ ಶಿಕ್ಷಣದಲ್ಲಿರ್ತಕ್ಕಂತಹ ಈ ಪ್ಲೇಟೋನ ಶಿಕ್ಷಣದ ಬಗ್ಗೆ ಇರತಕ್ಕಂತಹ ತತ್ವಗಳ ಬಗ್ಗೆ, ನಾವು ತತ್ವಗಳ ಬಗ್ಗೆ, ಅವನ ಮಹತ್ವದ ಬಗ್ಗೆ, ಶಿಕ್ಷಣದ ಗುರಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಬಂದ್ವಿ. ಈ ಎಲ್ಲ ತತ್ವಗಳು, ವಿಚಾರಗಳು, ಗುರಿಗಳು, ಮಹತ್ವ ಅನ್ನೋದು ತನ್ನ ಆದರ್ಶ ರಾಜ್ಯದಲ್ಲಿ ಎಷ್ಟು ಅವಶ್ಯಕ ಅನ್ನೋದನ್ನು ಅವನು ಹೇಳ್ತಾ ಬರ್ತಾನೆ. ಇನ್ನು ನಾವು ಮುಂದಿನ ಕ್ಲಾಸಲ್ಲಿ ಈ ಪ್ಲೇಟೋನ ಪ್ರತಿಪಾದಿಸಿದಂತಹ ಶಿಕ್ಷಣದ ಹಂತಗಳ ಬಗ್ಗೆ ಚರ್ಚೆಯನ್ನು ನಾವು ಮುಂದಿನ ಕ್ಲಾಸಲ್ಲಿ ಮಾಡ್ತಾ ಹೋಗೋಣ. ನಮಸ್ಕಾರ.